ಹಲೋ ಗೈಸ್ ಹಲವಾರು ಜನ ಇಲ್ಲಿ ಕಾಮೆಂಟ್ ಅನ್ನ ಮಾಡ್ತಾ ಇದ್ರಿ ಬ್ರೋ ನಮಗೆ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಲೋನ್ ಸಿಗ್ತಾ ಇಲ್ಲ ಸೊ ಗೂಗಲ್ ಪೇ ಇಂದ ಯಾವ ರೀತಿಯಾಗಿ ಲೋನ್ ತಗೋಬೇಕು ಪ್ಲೀಸ್ ಇನ್ನೊಂದು ವಿಡಿಯೋ ಮಾಡಿ ಕಂಪ್ಲೀಟ್ ಆಗಿ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಹಲವಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ ಸೊ ಇವತ್ತಿನ ವೀಡಿಯೋನಲ್ಲಿ ಗೂಗಲ್ ಇಂದ ಯಾವ ರೀತಿಯಾಗಿ ನೀವು ಲೋನ್ ತಗೋಬಹುದು ಆ್ಯಂಡ್ ನಿಮಗೆ ಆ ಒಂದು ಫೀಚರ್ ಬರ್ತಾ ಇಲ್ಲ ಅಂತಂದರೆ ಕೆಳಗಡೆ ನಿಮಗೆ ಆಪ್ಷನ್ ತೋರಿಸ್ತಾ ಇಲ್ಲ ಅಂತಂದ್ರೆ ನಿಮಗೆ ಯಾವ ರೀತಿಯಾಗಿ ಆ ಒಂದು ಆಪ್ಷನ್ ಬರುತ್ತೆ ಯಾವ ರೀತಿಯಾಗಿ ಅನೇಬಲ್ ಕಂಪ್ಲೀಟ್ ಆಗಿ ಇವತ್ತಿನ ವೀಡಿಯೋನಲ್ಲಿ ತಿಳ್ಕೊಡ್ತೀನಿ ಜೊತೆಗೆ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ ಅವ್ರ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಕಂಪ್ಲೀಟ್ ಆಗಿ ನಿಮಗೆ ಪ್ರೊಸೆಸ್ ಕೂಡ ತೋರಿಸ್ಕೊಡ್ತಾ ವಿಡಿಯೋನ ಸ್ಕಿಪ್ ಮಾಡಿದಾಗ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಸೊ ಗೈಸ್ ನಿಮ್ ಕಡೆ ಆಲ್ರೆಡಿ ಗೂಗಲ್ ಪೇ ಅಪ್ಲಿಕೇಶನ್ ಇದೆ ಅನ್ಕೊಂಡಿದೀನಿ ಇಲ್ಲ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಡಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಅವರು ಜಸ್ಟ್ ನೀವು ಇಲ್ಲಿ ಪ್ಲೇ ಬನ್ನಿ ಪ್ಲೇಸ್ಟ್ರೋಲ್ ಬಂದ್ಬಿಟ್ಟು ಗೂಗಲ್ ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ ನಿಮಗೆ ಅಪ್ಲಿಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಅಪ್ಡೇಟ್ ಅಂತ ಇರುತ್ತೆ ಗೈಸ್ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಸೊ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅನ್ನೋದು ಅಪ್ಡೇಟ್ ಆಗುತ್ತೆ ಸೊ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಳ್ಳಿ ಓಕೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮ್ಯಾನೇಜ್ ಯುವರ್ ಮನಿನಲ್ಲಿ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಗೆಟ್ ಅ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕಕ್ಕೆ ಗೆಟ್ ಅ ಲೋನ್ ಅಂತ ಇರುತ್ತೆ ಸೊ ನೋಡ್ತಾ ಇರಬಹುದು ಇನ್ಸ್ಟಂಟ್ ಇಲ್ಲಿ ಅಪ್ರೂವಲ್ ಮಾಡಿ ಕೊಡ್ತಾರೆ ಇದು ಪೇಪರ್ಲೆಸ್ ಪ್ರೋಸೆಸ್ ಇದು ಲೋನ್ ಆಗಿರುತ್ತೆ ಅಂಡ್ ಇನ್ಸ್ಟೆಂಟ್ ಆಗಿ ನೀವು ಲೋನ್ ಕೂಡ ತಗೋಬಹುದು ಸೊ ಯಾವ ರೀತಿಯಾಗಿ ಇವಾಗ ಲೋನ್ ತಗೋಬೇಕು ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೀವು ಫ್ರೀ ಆಗಿ ಸಿಬಿಲ್ ಸ್ಕೋರ್ ಅನ್ನು ಚೆಕ್ ಮಾಡ್ಕೋಬೋದು ನೋಡಿ ಇಲ್ಲಿ ನಿಮ್ಮದು ಸಿಬಿಲ್ ಸ್ಕೋರ್ ಆರುನೂರ ಐವತ್ತಕ್ಕೂ ಹೆಚ್ಚು ಇತ್ತು ಅಂತಂದ್ರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡ್ಕೊಡಿ ಹಂಗಿದ್ರೆ ಮಾತ್ರ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ ಅಂಡ್ ನಿಮ್ಮದು ಇನ್ಕಮ್ ಚೆನ್ನಾಗಿರ್ಬೇಕು ಹಂಗಿದ್ರೆ ಇಲ್ಲಿ ಲೋನ್ ಸಿಗುತ್ತಿಲ್ಲ ಅಂತಾರೆ ನಿಮಗೆ ಲೋನ್ ಸಿಗಲ್ಲ ಓಕೆನಾ ಸೊ ಇಲ್ಲಿ ನೋಡ್ತಾ ಇರಬಹುದು ಚೆಕ್ ಯುವರ್ ಸಿಬಿಲ್ ಸ್ಕೋರ್ ಅಂತ ಇದಲ್ವಾ ಸೊ ಫಾರ್ ಫ್ರೀ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಕೋರ್ ಅನ್ನ ತೋರಿಸುತ್ತೆ ನೀವು ಮೊದಲೇದಾಗಿ ಡೀಟೇಲ್ಸ್ ಅನ್ನ ಕೊಡಬೇಕಾಗಿರುತ್ತೆ ನಿಮ್ಮ ಒಂದು ಪ್ಯಾನ್ ಡೀಟೇಲ್ಸ್ ಕೊಡಬೇಕು ನಂತರ ನೀವು ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಸಿವಿಲ್ ರಿಪೋರ್ಟ್ ಅನ್ನೋದು ತೋರಿಸುತ್ತೆ ಜನರೇಟ್ ಆಗ್ಬಿಟ್ಟು ಸೊ ನೋಡ್ತಾ ಇರಬಹುದು ನನ್ನ ಒಂದು ಸಿವಿಲ್ ಸ್ಕೋರ್ ಎಷ್ಟಿದೆ ನೋಡ್ತಾ ಇರಬಹುದು ಸೆವೆನ್ ಸೆವೆಂಟಿ ತ್ರೀ ಇದೆ ಸೊ ಇವಾಗ ಸ್ಕೋರ್ ಅನ್ನೋದು ನನ್ನದು ಏಳು ಪಾಯಿಂಟ್ ಅಲ್ಲಿ ಡಿಕ್ರೀಸ್ ಆಗಿದೆ ಯಾಕೆ ಅಂತಂದ್ರೆ ಸದ್ಯಕ್ಕೆ ನಾನು ಇಲ್ಲಿ ಲೋನ್ ತಗೊಂಡಿದ್ದೆ ಸೊ ಅದರ ಸಲಗನೆ ಇಲ್ಲಿ ನಂದು ಡಿಕ್ರೀಸ್ ಆಗಿದೆ ಗೈಸ್ ಓಕೆನಾ ಸೊ ಇಲ್ಲಿ ನಿಮ್ದು ತೋರಿಸುತ್ತೆ ಎಷ್ಟು ಇರುತ್ತೆ ಎಷ್ಟು ಡಿಕ್ರೀಸ್ ಆಗಿರುತ್ತೆ ಅಲ್ಲೂ ತೋರಿಸುತ್ತೆ ಸೊ ನಂದು ಇಲ್ಲಿ ಗುಡ್ ಇದೆ ಗೈಸ್ ಓಕೆನಾ ಸೊ ನಿಮ್ದು ಗುಡ್ ಇದ್ರೆ ನಡೆಯುತ್ತೆ ಎಕ್ಸಲೆಂಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಓಕೆನಾ ಸೊ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಜಾಸ್ತಿ ಆಗ್ತಿರುತ್ತೆ ಜೊತೆಗೆ ನಾನು ಲೋನ್ ಕೂಡ ಅಪ್ಲೈ ಮಾಡ್ಕೊಂತಿರ್ತೀನಿ ಸೊ ಅದರ ಸಲಗನೆ ಸೊ ಇಲ್ಲಿ ಗೆಟ್ ಲೋನ್ ಅಂತ ಇರುತ್ತೆ ನೀವು ಅಪ್ಲೈ ನೋ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ತಕ್ಷಣ ಇಲ್ಲಿ ಈ ರೀತಿ ಬರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಎಂಟು ಲಕ್ಷ ರೂಪಾಯಿ ವರೆಗೆ ಇನ್ಸ್ಟೆಂಟ್ ಆಗಿ ನನಗೆ ಲೋನ್ ಸಿಗ್ತಾ ಇದೆ ಬಟ್ ಎಂಟು ಲಕ್ಷ ಅಷ್ಟು ಸಿಗಲ್ಲ ಗೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಓಕೆನಾ ಸೊ ಹತ್ತು ಸಾವಿರದಿಂದ ಎಂಟು ಲಕ್ಷ ಇರುತ್ತೆ ಲೋನ್ ಎಷ್ಟು ಇಲ್ಲಿ ತೊಗೊಂತೀರಾ ಎಷ್ಟು ಟೆನ್ಯೂರ್ವರೆಗೂ ತೊಗೊಂತೀರಾ ಕೊಟ್ಟಿದ್ದಾರೆ ಇಲ್ಲಿ ಆರು ತಿಂಗಳಿಂದ ಅಪ್ ಟು ನಾಲ್ಕು ವರ್ಷದವರೆಗೂ ತೊಗೊಂಬೋದು ಸೊ ಲಾಸ್ಟ್ ಇಲ್ಲಿ ಲೋನ್ ಪೀರಿಯಡ್ ಇಷ್ಟೇ ಇರುತ್ತೆ ಓಕೆನಾ ನಾಲ್ಕು ವರ್ಷ ಲಾಸ್ಟ್ ಇರುತ್ತೆ ಆ್ಯಂಡ್ ನಂತರ ಇಲ್ಲಿ ಮಂತ್ಲಿ ಎಮ್ ಐ ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ ಒಂದು ಸಾವಿರ ರೂಪಾಯಿಯಿಂದೇ ಇದೆ ಆ್ಯಂಡ್ ಒಂದು ಲಕ್ಷಕ್ಕೆ ತಿಂಕ್ ಒಂದು ಸಾವಿರ ಸಮಥಿಂಗ್ ಇರುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಂಟ್ರೆಸ್ಟ್ ರೇಟು ಹದ್ಮೂರ್ ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟಿಂದ ಸ್ಟಾರ್ಟಿಂಗ್ ಇದೆ ಓಕೆನಾ ಸೊ ಇಲ್ಲಿ ಅಪ್ಲೈ ನೋಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅಪ್ಲೈ ನೋಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ತೋರಿಸುತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ಇವಾಗ ಪಿನ್ ಕೋಡ್ ಕೊಡಬೇಕಾಗುತ್ತೆ ಸೊ ಪಿನ್ ಕೋಡ್ ಅನ್ನು ಎಂಟರ್ ಮಾಡ್ಕೊಡಿ ಸೊ ಪಿನ್ ಕೋಡ್ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ಸೊ ಗೈಸ್ ಅದಾದ ನಂತರ ಇಲ್ಲಿ ನೀವು ಫುಲ್ ನೇಮನ್ನು ಕೊಡಬೇಕಾಗಿರುತ್ತೆ ಸೊ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫುಲ್ ನೇಮನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಟೆನ್ ಡಿಜಿಟ್ ಇಂದು ಪ್ಯಾನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನೆಕ್ಸ್ಟ್ ಮಾಡಿದ ತಕ್ಷಣ ಇನ್ನೂ ಡೀಟೇಲ್ಸ್ ಇದೆ ಗೈಸ್ ಅದನ್ನು ತಿಳಿಸ್ಕೊಡ್ತೀನಿ ಸೊ ನಂತರ ಗೈಸ್ ನೀವು ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ ಅನ್ನ ಚೂಸ್ ಮಾಡಲಿಕ್ಕೆ ಕೇಳ್ತಾ ಇದೆ ನೀವು ಇಲ್ಲಿ ಸ್ಯಾಲಿಡ್ ಪರ್ಸನ್ ಆಗಿದ್ರೆ ಸ್ಯಾಲರಿಡ್ ಪರ್ಸನ್ ಸೆಲ್ಫ್ ಎಂಪ್ಲೈಯಡ್ ಆಗಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಚೂಸ್ ಮಾಡ್ಕೊಳ್ಳಿ ಸೊ ಹಲವಾರು ಜನ ಇಲ್ಲಿ ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರ್ತಾರೆ ಸೊ ಅಥವಾ ಸ್ಯಾಲ್ರಿಡ್ ಆಗಿದ್ರೆ ಸಾಲರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಚೂಸ್ ಮಾಡ್ಕೊಳ್ಳಿ ಓಕೆ ಸೊ ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ ಮಂತ್ಲಿ ಇಕಮನ್ನು ನೀವು ಎಂಟರ್ ಮಾಡ್ಕೋಬೇಕು ನೋಡಿ ಇಲ್ಲಿ ಬ್ಲಪ್ ಮಾಡೋಕೇಡಿ ಸೊ ಕರೆಕ್ಟಾಗಿ ನೀವು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಡಿ ಎಮ್ ಐ ಫೈನಾನ್ಸ್ ನನಗೆ ಇಲ್ಲಿ ಲೋನ ಇದೆ ಎಲಿಜಿಬಿಲಿಟಿ ಚೆಕ್ ಮಾಡ್ಬಿಟ್ಟು ಸೊ ಇವಾಗ ನಾನು ಇಲ್ಲಿ ಮಂತ್ಲಿ ಇನ್ಕಮನ್ನು ನಾನು ಹಾಕೊಳ್ತಾ ಇದ್ದೀನಿ ಸೊ ನಿಮ್ದು ಎಷ್ಟು ಮಂತ್ಲಿ ಇನ್ಕಮ್ ಇದೆಯೋ ಅಷ್ಟು ಹಾಕೊಡಿ ಸೊ ಮಿನಿಮಮ್ ಇಲ್ಲಿ ಹದಿನೈದು ಸಾವಿರ ಇದ್ರೆ ನಿಮಗೆ ಲೋನ್ ಸಿಗುತ್ತೆ ನೋ ವರಿ ಆ್ಯಂಡ್ ಇಲ್ಲಿ ಜೆಂಡರ್ ಕೇಳ್ತಾ ಇದ್ರೆ ಮೇಲ್ ಇದ್ರೆ ಮೇಲ್ ಫೀಮೇಲ್ ಇದ್ರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತಾನೆ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ ನಂತರ ಅಡ್ರೆಸ್ ತೋರಿಸುತ್ತೆ ಸೊ ಅಡ್ರೆಸ್ ನೀವು ಹಾಕೊಳ್ಬೇಕಾಗಿರುತ್ತೆ ನಿಮ್ದು ಕರೆಕ್ಟ್ ಇದೆಯನ್ನು ನೋಡ್ಕೊಡಿ ಅಡ್ರೆಸ್ ಕರೆಕ್ಟ್ ಇದ್ದರೆ ಓಕೆ ಸೊ ಇಲ್ಲಾಂತರ ಇಲ್ಲಿ ಲ್ಯಾಂಡ್ ಮಾರ್ಕ್ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಸೇವ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಅಡ್ರೆಸ್ ಎಲ್ಲ ಹಾಕಿ ತಕ್ಷಣ ನಂತರ ನಿಮಗೆ ಗೈಸ್ ಇಲ್ಲಿ ಆಫರ್ ಅನ್ನೋದು ಬರುತ್ತೆ ಸೊ ಆಫರನ್ನು ನೀವು ಎಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಟಿನ್ಯೂ ಮಾಡಿದ ತಕ್ಷಣ ನಿಮಗೆ ಇ ಎಮ್ ಐನ ಚೂಸ್ ಮಾಡಲಿಕ್ಕೆ ಕೇಳುತ್ತೆ ಇ ಎಮ್ ಐನ ಚೂಸ್ ಮಾಡ್ಕೊಳ್ಳಿ ಅದಾದ ನಂತರ ಯಾವ ಒಂದು ನಿಮಗೆ ಲೋನ್ ಕೊಡುತ್ತೆ ನೋಡಿ ಕಂಪನಿ ಆ ಕಂಪನಿದ ನೀವು ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸೊ ನನಗೆ ಇನ್ ಕೇಸ್ ಇಲ್ಲಿ ಡಿ ಎಮ್ ಐ ಫೈನಾನ್ಸಿಂದ ಸಿಗ್ತಾ ಇದಲ್ವಾ ಸೊ ನಾನು ಡಿ ಎಮ್ ಐ ಫೈನಾನ್ಸಿಂದು ಆ್ಯಪ್ ಕೂಡ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ಇಲ್ಲಿ ಅದನ್ನು ಟ್ರ್ಯಾಕ್ ಮಾಡ್ಕೋಬೋದು ಓಕೆನಾ ಸೊ ಈ ಒಂದು ಅಪ್ ಲೋನ್ ಓಕೆನಾ ಸೊ ಜಸ್ಟ್ ಇಲ್ಲಿಂದಲೇ ನೀವು ಟ್ರ್ಯಾಕ್ ಕೂಡ ಮಾಡ್ಕೋಬೋದು ನೋ ಇಶ್ಯೂ ಸೊ ಜಸ್ಟ್ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಜಸ್ಟ್ ಅಪ್ಲೈನ ಮಾಡ್ಕೊಬೋದು ಗೈಸ್ ಓಕೆನಾ ಸೊ ಇಲ್ಲಿ ಗೂಗಲ್ ಪೇ ಇಂತಲೇ ನೀವು ಅಪ್ಲೈ ಮಾಡ್ಕೊಂಡಿರ್ತೀರಲ್ವ ಸೊ ಅಲ್ಲಿಂದೇ ಡೈರೆಕ್ಟ್ ಆಗಿ ಬ್ಯಾಂಕ್ ಡೀಟೇಲ್ಸ್ ಕಿಡುತ್ತೆ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಲೋನ್ ಅಗ್ರಿಮೆಂಟ್ ಎಲ್ಲ ಸೈನ್ ಮಾಡಿಕೊಂಡು ಇನ್ಸ್ಟಂಟಾಗಿ ಗೂಗಲ್ ಪೇ ನಿಮಗೆ ಲೋನ ಪ್ರೊವೈಡ್ ಮಾಡಿಸುತ್ತೆ ಓಕೆನಾ ಸೊ ಇಷ್ಟಿರುತ್ತೆ ಗೂಗಲ್ ಪೇ ಇಂದ ಈಸಿ ಲೋನ್ ತಗೋಬಹುದು ನಾವು ಆಲ್ರೆಡಿ ಇನ್ನೊಂದು ವೀಡಿಯೋ ಇದೆ ಅದರಲ್ಲಿ ನಾನು ಅಲ್ಲಿ ಲೋನ್ ತೊಗೊಂಡ್ಬಿಟ್ಟು ತೋರಿಸಿಕೊಟ್ಟಿದ್ದೀನಿ ಗೂಗಲ್ ಪೇನಲ್ಲೇ ಐಪಟ್ಟಲ್ಲಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡ್ಕೊಂಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಸೊ ಅಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಡೋಂಟ್ ಬರಿ ನಿಮಗೋಸ್ಕರ ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ಅದರ ಹೆಸರು ಟ್ರೂ ಬ್ಯಾಲೆನ್ಸ್ ಹೌದು ಟ್ರೂ ಬ್ಯಾಲೆನ್ಸ್ ಇಂದ ನೀವು ಆಗಿ ಲೋನ್ ತಗೊಬೋದು ನನಗೆ ಇಲ್ಲಿ ಟ್ರೂ ಬ್ಯಾಲೆನ್ಸ್ ಇಂದ ಒಂದು ಲಕ್ಷ ರೂಪಾಯಿ ವರೆಗೆ ಸಾಲ ಸಿಕ್ತಾ ಇದೆ ಅಂಡ್ ನಿಮ್ಗೂ ಕೂಡ ಸಿಗುತ್ತೆ ಇದು ಅಪ್ ಲೋನ್ ಆಗಿರುತ್ತೆ ಅಂಡ್ ಕ್ಯಾಶ್ ಲೋನ್ ಐವತ್ತು ಸಾವಿರ ರೂಪಾಯಿ ವರೆಗೆ ಇದೆ ಸೊ ಡೀಟೇಲ್ ಆಗಿ ವಿಡಿಯೋ ಇದೆ ಟ್ರೂ ಬ್ಯಾಲೆನ್ಸ್ ಮೇಲೆ ಕೂಡ ಒಂದು ವಿಡಿಯೋ ನೋಡಿ ನೀವು ಅಪ್ಲೈ ಮಾಡ್ಕೋಬಹುದು ಸೊ ಇವಾಗ ಟ್ರೂ ಬ್ಯಾಲೆನ್ಸ್ ಎಲ್ರಿಗೂ ಲೋನ್ ಕೊಡ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೊಕ್ ಹೋಗ್ಬೇಡಿ ನೀವು ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಂಡು ಇನ್ಸ್ಟೆಂಟ್ ಆಗಿ ಸಿಕ್ಕೇ ಸಿಗುತ್ತೆ ಓಕೆನಾ ಸೊ ಯಾವಾಗಿದಾಗುತ್ತೆ ವಿಡಿಯೋ ಈ ಒಂದು ವಿಡಿಯೋ ಇಷ್ಟಾಗ್ರಾಮ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಪೀಸ್ ಔಟ್